ಆತ್ಮೀಯ ಪೋಷಕರೇ ಹಾಗೂ ವಿದ್ಯಾರ್ಥಿಗಳೇ, COVID-19 ವೈರಸ್ ಸಮಸ್ಯೆಯಿಂದಾಗಿ ಮತ್ತೆ ಶಾಲಾ ಕಾಲೇಜುಗಳಿಗೆ ತಾತ್ಕಾಲಿಕ ರಜೆಯನ್ನು ಘನ ಸರ್ಕಾರ ಘೋಷಣೆ ಮಾಡಿದೆ. ಇಲ್ಲಿ ವಿದ್ಯಾರ್ಥಿಗಳ, ಪೋಷಕರ, ಶಿಕ್ಷಕರ ಪಾತ್ರ ಬಹುದೊಡ್ಡದು. ಇನ್ನು ಕೆಲವೇ ತಿಂಗಳಲ್ಲಿ ದ್ವಿತೀಯ PUC ಮತ್ತು ಪ್ರಥಮ PUC ತರಗತಿಗಳು ಮುಕ್ತಾಯಗೊಳ್ಳುವ ಹಂತದಲ್ಲಿತ್ತು. ಈ ಲಾಕ್ಡೌನ್ನಿಂದಾಗಿ ಎಲ್ಲವೂ ಕೂಡ ತನ್ನಿಂತಾನೇ ಸ್ಟ್ರಕ್ ಆಗಿರೋದನ್ನು ನೋಡಿದ್ವಿ. ಇಲ್ಲಿ ಪೋಷಕರು ಮತ್ತು ವಿದ್ಯಾರ್ಥಿಗಳು COVID-19 ನಿರ್ವಹಣೆಯನ್ನು ನಾವು ಮತ್ತು ನೀವು ಮಾಧ್ಯಮಗಳಲ್ಲಿ, ಪತ್ರಿಕೆಗಳಲ್ಲಿ ಕೇಳಿ ತಿಳ್ಕೊಂಡಿದ್ದೀವಿ. ಆರೋಗ್ಯದ ಕಡೆಗೆ ಪ್ರತಿಯೊಬ್ಬರ ಆದ್ಯ ಕರ್ತವ್ಯ ಇರಬೇಕು. ವ್ಯವಸ್ಥೆಯನ್ನು ಸದೃಢಗೊಳಿಸುವ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು. ಒಂದು ರೀತಿಯ ಯುದ್ಧದ ವಾತಾವರಣವನ್ನು ನೋಡಿದ ಅನುಭವ ಆಗ್ತಾ ಇದೆ. ಅಂಗಡಿ ಮುಂಗಟ್ಟುಗಳು ಎಲ್ಲವೂ ಕೂಡ ಸ್ಥಗಿತಗೊಳ್ತಕ್ಕದನ್ನು ನೋಡ್ತಾ ಇದ್ದೇವೆ. ಇಂತಹ ಸವಾಲಿನ ಸ್ಥಿತಿಯಲ್ಲಿ, ಅದರಲ್ಲೂ ವಿದ್ಯಾರ್ಥಿಗಳು, ನಿಮ್ಮ ಭವಿಷ್ಯದ ಹಿತದೃಷ್ಟಿಯಿಂದ ಓದಿನ ಕಡೆಗೆ ಗಮನವನ್ನು ಅತಿ ಮುಖ್ಯವಾಗಿ ನೀವು ವಹಿಸಬೇಕಾಗತ್ತೆ. ಮೊಬೈಲ್ ಮತ್ತು TVಯಿಂದ ಆದಷ್ಟು ದೂರ ಇರುವ ಪ್ರಯತ್ನವನ್ನು ಮಾಡಬೇಕು. ಹಾಗೆಯೇ ಆನ್ಲೈನ್ ತರಗತಿಯನ್ನು ಕೇಳುವಾಗ ಮೊಬೈಲ್ ಬಳಕೆಯನ್ನು ಮಾಡಬೇಕಾಗತ್ತೆ. ಪ್ರಬುದ್ಧರಾದ ನೀವು ಭವಿಷ್ಯದ ಹಿತದೃಷ್ಟಿಯಿಂದ ಅಂಥ ಸಂದರ್ಭದಲ್ಲಿ ಮಾತ್ರ ಮೊಬೈಲನ್ನು ಬಳಕೆ ಮಾಡಬೇಕು. ಎರಡನೇದು, ನಿರಂತರವಾಗಿ ಓದುವ ಮತ್ತು ಬರೆಯುವ ಪ್ರಕ್ರಿಯೆಯಲ್ಲಿ ತಾವು ತೊಡಗಿಸಿಕೊಳ್ಬೇಕು. ಮದುವೆ ಸಮಾರಂಭ ಜಾತ್ರೆಗಳಿಗೆ ಹೋಗದಂತೆ ನಿರ್ಬಂಧವನ್ನು ನೀವು ಹೇರಿಕೊಳ್ಬೇಕು. TVಯಿಂದ ಆದಷ್ಟು ದೂರ ಇರುವ ಪ್ರಯತ್ನವನ್ನು ನೀವು ಮಾಡಬೇಕು. ನಟನೆಯನ್ನು ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಒಂದು ಕಡೆ ಹೇಳ್ತಾರೆ, ನಿದ್ದೆ ಮಾಡುವವರನ್ನು ಎಬ್ಬಿಸಬಹುದು, ನಿದ್ದೆ ಮಾಡುವಂತೆ ನಟಿಸುವವರನ್ನು ಎಬ್ಬಿಸಲು ಆಗದು. ಆ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು, ನಿಮ್ಮ ಭವಿಷ್ಯದ ಹಿತದೃಷ್ಟಿಯಿಂದ ಯಾರು ನಮ್ಮನ್ನು ಗಮನಿಸ್ತಾರೆ, ಕೇಳ್ತಾರೆ ಅನ್ನುವ ಅದನ್ನು ಇಟ್ಕೊಳ್ದೇ, ನನ್ನ ಭವಿಷ್ಯ ಇದು, ನಾನು ಮುಂದೆ ಒಬ್ಬ ಒಳ್ಳೆಯ ಪ್ರತಿಷ್ಠಿತ ವ್ಯಕ್ತಿ ಆಗಬೇಕು, ವಿದ್ಯಾವಂತನಾಗಬೇಕು, ಸಮಾಜದಲ್ಲಿ ಗಣ್ಯ ವ್ಯಕ್ತಿ ಆಗಬೇಕು, ತಂದೆ ತಾಯಿಯ ಒಂದು ಆಸೆ ಇದೆ, ಕನಸಿದೆ, ಅದನ್ನು ಮುಟ್ಟುವ ಗುರಿಯನ್ನು ನಾವು ಮಾಡಬೇಕು ಅನ್ನುವ ದೃಷ್ಟಿಕೋನವನ್ನು ಇಟ್ಕೊಂಡು ಅಭ್ಯಾಸವನ್ನು ಚೆನ್ನಾಗಿ ಮಾಡಿ ಈ ರಜದ ಸಮಯವನ್ನು ಮಜಕ್ಕೆ ಬಳಸದೆ ಸದುಪಯೋಗ ಪಡಿಸಿಕೊಳ್ಳಿ ಅಂಥೇಳಿ ನಿಮ್ಮಲ್ಲಿ ನಾನು ದಯವಿಟ್ಟು ಕೇಳ್ಕೊಳ್ತೇನೆ. ಅದು ಪೋಷಕರು ಕೂಡ ವಿದ್ಯಾರ್ಥಿಗಳ ಓದುವಿಕೆಯನ್ನು ಗಮನಿಸಿ, ನಮ್ಮ ವಿದ್ಯಾರ್ಥಿಗಳ ಭವಿಷ್ಯದ ಹಿತದೃಷ್ಟಿಯಿಂದ ನೀವು ಕೂಡ ಸ್ವಲ್ಪ ತ್ಯಾಗವನ್ನು ಮಾಡಬೇಕಾಗತ್ತೆ. ಹಾಗೆಯೇ ನಮ್ಮ ಶಿಕ್ಷಕರು ಕೂಡ ಪ್ರಶ್ನೆ ಪತ್ರಿಕೆಯನ್ನು ಅಪ್ಲೋಡ್ ಮಾಡೋದಿರಲಿ ಅಥವಾ ನಿಮಗೆ ಫೋನ್ ಮಾಡೋದಿರಲಿ, ಅವರ ಜೊತೆಗೆ ಮಾತಾಡಿ, ಮಕ್ಕಳ ಭವಿಷ್ಯ ತುಂಬ ಮುಖ್ಯ ಇರೋದರಿಂದ ಆ ನಿಟ್ಟಿನಲ್ಲಿ ಯೋಚನೆ ಮಾಡಿ. ಯಾವತ್ತೂ ಕೂಡ ನಮ್ಮ ಸಂಸ್ಥೆ ಮತ್ತು ನಮ್ಮ ಇಡೀ ಟೀಮ್ ಯಾವತ್ತೂ ಕೂಡ ಜೊತೆಗಿರುತ್ತೆ. ಒಳ್ಳೆಯ ಫಲಿತಾಂಶದ ನಿರೀಕ್ಷೆಯನ್ನು ನಾವು ಇಟ್ಕೊಳ್ಳೋಣ. ಒಳ್ಳೆಯದಾಗಲಿ, ಭವಿಷ್ಯದಲ್ಲಿ ಒಳ್ಳೆಯ ದಿನಗಳು ಬರಲಿ ಅಂತ ಆಶಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್.